ನಡೆಸಿಕೊಂಡು ಕರ್ಕೊಂಡು ಹೋಗೋ ಪರಿಸ್ಥಿತಿ ಬರುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ ಶ್ರದ್ಧಾ. ಅದರಲ್ಲಿ ಏನಿದೆ ಈಗ? ಒಬ್ಬರಿಗೊಬ್ರು ಸಹಾಯ ಮಾಡೋದೆ ಜೀವನ ಅಲ್ವಾ? ನಾನು ಯಾರಿಗಾದರೂ ಸಹಾಯ ಮಾಡಕ್ಕಾಗತ್ತೇನ್ರಿ? ಪ್ರತಿ ಮಾತಲ್ಲೂ ನನಗೆ ಸಮಾಧಾನ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀರಲ್ವ ನೀವು? ನನಗೆ ನಾನು ಕುರುಡ ಅನ್ನೋದು ಅರ್ಥ ಆಗಿದೆ. ಜೀವಮಾನ ಐಡಿ ಹೀಗೆ ಇರಬೇಕು ಅನ್ನೋದು ಗೊತ್ತಾಗಿದೆ. ಇಟ್ಸ್ ಓಕೆ, ನನ್ನ ಹಣೆ ಬರಬಿಡಿ. ಅದೆಲ್ಲ ಬೇಕಾ ಈಗ? ಭುವನ್, ಎಳ್ನೀರ್ ಚೆನ್ನಾಗಿದೆ, ಕುಡಿಯೋಣ. ಮೂರ್ ಎಳ್ನೀರ್ ಕೊಡಪ್ಪ. ಎಷ್ಟು ಒಳ್ಳೆ ಹುಡುಗಿ ಶ್ರದ್ಧಾ. ಶ್ರದ್ಧಾ, ನೀವಿಬ್ರು ಕುಡ್ಕೊಂಡ್ ಬನ್ನಿ, ನಾ ಕಾರಲ್ಲಿ ಕೂತಿರ್ತೀನಿ. ನಾನು ಮುಂದೆ ಕೂತ್ಕೋತೀನಿ, ಸ್ವಲ್ಪ ಕಾಲ್ ನೋಯ್ತಾ ಇದೆ ಅದಕ್ಕೆ. ಆಯ್ತಜ್ಜಿ. ಭುವನ್, ನಿಧಾನ ಕುಡ್ಕೊಂಬ. ಶ್ರದ್ಧಾ, ಇಲ್ಲಿ ಅಕ್ಕಪಕ್ಕ ಬೇರೆ ಯಾರಾದ್ರೂ ಜನ ಓಡಾಡ್ತಾ ಇದಾರ? ಓಡಾಡ್ತಾ ಇದಾರೆ. ಯಾಕೆ? ಇರ್ಲಿ ಬಿಡಿ. ಯಾಕ ಕೇಳಿದ್ರಿ? ಯಾಕೂ ಇಲ್ಲ. ಏನ್ ಗೊತ್ತಾ, ಮೊದ್ಲೆ ನನ್ನ ಕಾರಿಂದ ಹೊರಗೆ ಇಳಿತಿದ್ದ ಹಾಗೆ ಜನ ಎಲ್ಲ ಮುತ್ಕೊಳ್ಳೋರು, ಆಟೋಗ್ರಾಫ್ ಸೆಲ್ಫಿ ಅಂತ ಓಡ್ ಬರೋರು. ಆದ್ರೆ ಈಗ ನೋಡ್ರಿ, ನನ್ ಕೇಳೋರು ಯಾರು? ಹಾಗ್ಯಾಕ್ ಅನ್ಕೋತೀರಿ? ನಾವು ಸಿಟಿಯಿಂದ ತುಂಬಾ ದೂರ ಬಂದಿದೀವಲ್ಲ, ಬಹುಶಃ ಇಲ್ಲಿನ ಜನಕ್ಕೆ ನಿಮ್ ಪರಿಚಯ ಅಷ್ಟಾಗಿ ಇಲ್ಲ ಅನ್ಸುತ್ತೆ, ಅದಕ್ಕೆ ಇರಬಹುದು. ಇಲ್ಲ ಶ್ರದ್ಧಾ, ಅರ್ಥ ಆಗತ್ತೆ ನನ್ಗೆ. ಇವತ್ತು ನಾನು ರಾಕ್ ಸ್ಟಾರ್ ಅಲ್ಲ, ನನ್ನ ಪ್ರಸಿದ್ಧಿ ನನ್ನ ಕಣ್ಣು ಜೊತೆಗೇನೆ ಹೊರಟೋಯ್ತು. ಅವ್ರಿಗೆ ಹೆಚ್ಚು ಅಂದ್ರೆ ನಾನು ಸಿಂಪತಿ ವಿಷಯ ಅಷ್ಟೇ. ಅಯ್ಯೋ ಪಾಪ, ಛೇ ಅಂತ ಅನ್ಬೋದು. ಏನ್ ಗೊತ್ತಾ, ಇಷ್ಟು ದಿನ ಬರೀ ಕ್ಯಾಮ್ರಾ, ಫ್ಲಾಶು, ಲೈಟ್ಸು, ಬರೀ ಜಗಮಗ ಜಗ ತಲೆ ಬದುಕ್ತಾ ಇದ್ದೇನೆ. ಸಡನ್ ಆಗಿ ಪಾತಾಳದಲ್ಲಿರೋ ಸುರಂಗ ಕಿಳಿದು ಬಿಟ್ಟಿದ್ದೀನಿ. ಕಷ್ಟ ಆಗ್ತಾ ಇದೆ. ಪ್ರಸಿದ್ಧಿ ಜೊತೆಗೆ ದೃಷ್ಟಿನೂ ಕಿತ್ಕೊಂಡ್ಬಿಟ್ಟ ಆ ಭಗವಂತ. ನನಗೆ ಸೋಲು ಅನ್ನೋದ್ರಿಂದ ಬೇಜಾರಾಗ್ತಿಲ್ಲ ಶ್ರದ್ಧಾ, ಗೆಲ್ಲೋದಿಕ್ ಪ್ರಯತ್ನ ಕೂಡ ಮಾಡಕ್ ಆಗಿಲ್ವಲ್ಲ ಅಂತ ಸಂತ. ಆ ಪ್ರಯತ್ನ ಇನ್ಮೇಲಿಂದ ಶುರು ಆಗ್ಬೋದಲ್ಲ ಭುವನ್? ಪ್ರಯತ್ನ ಮಾಡಿ ಏನ್ ಪ್ರಯೋಜನ? ಯಾರಿಗೋಸ್ಕರ ಮಾಡ್ಲಿ? ಪ್ಲೀಸ್ ಭುವನ್, ನೀವು ಮತ್ತೆ ಅದೇ ಹಳೆ ರಾಗನ ಶುರು ಮಾಡ್ಬೇಡಿ. ಈಗ ತಂತಿ ಹರಿದಿರೋ ವೀಣೆಯಿಂದ ಯಾವ ರಾಗನ ನುಡಿಸಕ್ ಆಗಲ್ಲ ಶ್ರದ್ಧಾ, ಅದರಿಂದ ಕೇಳೋದು ಬರೀ ಅಪಶ್ರುತಿ ಮಾತ್ರ. ಹರಿದಿರೋ ತಂತಿನ ಬದಲಾಯಿಸೋ ಅವಕಾಶ ಇದ್ದೇ ಇರುತ್ತೆ. ಹರಿದಿರೋ ತಂತಿನ ಬದಲಾಯಿಸಬಹುದು, ಆದ್ರೆ ಹೋಗಿರೋ ದೃಷ್ಟಿನ? ಅದು ಅಷ್ಟೇ. ಅದೆಲ್ಲ ಯಾವ ದೊಡ್ಡ ವಿಷಯ ಹೇಳಿ? ಈಗಿನ ಕಾಲದಲ್ಲಿ ಯಾವುದು ಅಸಾಧ್ಯ ಅಲ್ಲ. ಬನ್ನಿ, ಅಜ್ಜಿ ಕಾಯ್ತಾ ಇದ್ದಾರೆ, ಇನ್ನೂ ತುಂಬಾ ದೂರ ಹೋಗ್ಬೇಕು. ಹೌದು ಶ್ರದ್ಧಾ, ಇನ್ನೂ ತುಂಬಾ ದೂರ ಹೋಗ್ಬೇಕು, ಬಲು ದೂರ. ಬನ್ನಿ. ಹೌದು, ಕೊಡಿ. ಶ್ರದ್ಧಾ, ಸತ್ಯ ಹೇಳಿ, ನಿಮಗೆ ನನ್ನ ನೋಡಿದ್ರೆ ಏನ್ ಅನಿಸ್ತಾ ಇದೆ? ಅಂದ್ರೆ ಅರ್ಥ ಆಗ್ಲಿಲ್ಲ. ಏನಿಲ್ಲ, ಅವಾಗೆಲ್ಲ ಅಷ್ಟೊಂದು ಹಾರಾಡ್ತಿದ್ನಲ್ಲ, ಇವಾಗ ನೋಡಿದ್ರೆ ಹೀಗಾಗಿದ್ದೀನಿ. ಏನ್ ಅಷ್ಟೊಂದು ಮರಿತಾ ಇದ್ದ? ಈಗ ಸರಿಯಾಗಿ ಬುದ್ಧಿ ಕಲ್ತಿದ್ದೇನೆ ಅಂತ ಅನಿಸ್ತಾ ಇದೆಯಾ?